थैंक यू मोदलने हब्बद शुभाशयगळु अंद्रे इवत्तु तुंबा स्पेशल डे बिकॉज एल्लरिगू ओंदु पेन आगिरबहुदु निम्म कैयल्लिरो क्यामरा आगिरबहुदु इवत्तु ई मैक आगिरबहुदु एल्ल नम्म आयुधगळु इदक्के एष्टु पवर् इदे अंत हेळिद्रे इदरिंद साकष्टु जनरन्न चेंज माडबहुदु तलुपबहुदु ಏನು ಬೇಕಾದ್ರೂ ಚೇಂಜ್ ಮಾಡ್ಬೋದು ಸೊಸೈಟಿನಲ್ಲಿ. ಸೊ ಆಯುಧ ಪೂಜೆ ಹಬ್ಬದ ಶುಭಾಶಯಗಳು ಆ್ಯಂಡ್ ಧನ್ಯವಾದಗಳು. ಆ್ಯಕ್ಚುಲಿ ಹಬ್ಬದ ದಿನ ಈ ಜನ ಒಟ್ಟಿಗೆ ಸೇರಿರೋದು ಮಾಧ್ಯಮ ಮಿತ್ರರಿಗೆ, ನಾನು ನಿಮ್ಮವನು, ಇಲ್ಲಿಂದಲೇ ಶುರು ಮಾಡಿದ್ದು 16 ವರ್ಷ ಒಂದು ರೇಡಿಯೋದಲ್ಲಿ ಜರ್ನಿ. ಅದಾದಮೇಲೆ ಎಲ್ಲ ಒಂದು ಕಡೆಗೆ ಡಿಜಿಟಲಿ ಬೇರೆ ಕಡೆಗೆಲ್ಲ ಒಂದು ಪ್ರೋಗ್ರೆಸ್ ಆಗ್ತಿದೆ. ಯಾಕೆ ಕನ್ನಡದಲ್ಲಿ ಮಾಡೋಕ್ಕಾಗ್ತಿಲ್ಲ ಅಂತ ಯೋಚನೆ ಮಾಡಿದಾಗ ಹುಟ್ಕೊಂಡಿದ್ದೆ ಈ ಸೆಕೆಂಡ್ ಸ್ಟುಡಿಯೋ. ಸೆಕೆಂಡ್ ಸ್ಟುಡಿಯೋ ಒಂದು ಕನಸು, ನಮ್ಮ ವಿಷನ್ ಇದ್ದಿದ್ದು ಒಂದು ಒಳ್ಳೆ ಕಾಂಟೆಂಟ್ ಕೊಡಬೇಕು ಅಂತ. ಸೊ ಒಂದಷ್ಟು ವೆಬ್ ಸೀರೀಸ್ ಮಾಡ್ತಾ ಮಾಡ್ತಾ ನನಗೊಂದು ಆಪರ್ಚುನಿಟಿ ಒಂದು ಓ ಟಿ ಟಿ ಪ್ಲಾಟ್ಫಾರ್ಮ್ನಲ್ಲಿ ಕೆಲಸ ಮಾಡಲಿಕ್ಕೆ. ಅಲ್ಲಿ ಮಾಡ್ತಾ ಅರ್ಥ ಆಗಿದ್ದು ತುಂಬಾ ಬೆಳ್ಳಕ್ಕೆ ಹಿಂದೆ ಎಲ್ಇಡಿ ಅಲ್ಲ ಹಿಂದೆ ಬ್ಯಾಕ್ಗ್ರೌಂಡ್. ಸೊ ಅಲ್ಲಿ ಸುಮಾರು ಕಲಿತೆ. ಸೊ ಅಲ್ಲಿ ಕಲಿತಾ ಕಲಿತಾ ನಮ್ಮ ಕನ್ನಡದಲ್ಲಿ ಒಂದಷ್ಟು ಒಳ್ಳೆ ವಿಷಯಗಳು ಆಗಬೇಕು ಅಂತ ಸುಮಾರು ಸ್ನೇಹಿತರ ಜೊತೆ ಡಿಸ್ಕಸ್ ಮಾಡ್ತಿದ್ದೆ. ಅದರಲ್ಲಿ ಮುಖ್ಯವಾಗಿ ನಾಗರಾಜ್ ಅವರು, ಅಂದರೆ ಒಂದು 3-4 ವರ್ಷ ಸಾಕಷ್ಟು ಕಥೆಗಳನ್ನ ನಾವು ಡಿಸ್ಕಸ್ ಮಾಡಿದ್ದೀವಿ. ಬಟ್ ಎಲ್ಲೂ ಸಿನಿಮಾಗೆ ಕಾಲಿಡಬೇಕು ಅನ್ನೋದು ಇರಲಿಲ್ಲ ಐಡಿಯಾ. ಒಂದು ಕತೆ ಕಚ್ಕೊಳ್ತು, ಅಂದರೆ ಯಾವ ರೇಂಜ್ಗೆ ಅಂತ ಹೇಳಿದ್ರೆ ಅದು ಕಾಡಕ್ಕೆ ಸ್ಟಾರ್ಟ್ ಆಗೋಯ್ತು. ಅದು ಫಸ್ಟ್ ಟೈಮ್ ಇವ್ರ ಹತ್ರ ಹೇಳಿದಾಗ ಹಿಂಗೆ ಅನ್ನಿಸ್ತಾ ಅದೇ ಹೇಳಿ ಒಂದು ರಿಯಲ್ ಘಟನೆ ನನಗೆ ಆಗಿದ್ದು. ಅದನ್ನು ಇಟ್ಟು ಒಂದು ಸುಮ್ಮನೆ ಒಂದು ಬೇಸಿಕ್ ಒಂದು ಸ್ಟ್ರಕ್ಚರ್ ಥರ ಮಾಡ್ಕೊಂಡಿದ್ದೆ. ಇದನ್ನು ಇಂಪ್ರೂವ್ ಮಾಡಿ ಸಗದಾಗಿದೆ ಲೈನ್ ಅಂತ ಹೇಳಿದ್ರು. ಅದು ಬರಿತಾ 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 ಆಮೇಲೆ ಅನ್ನಿಸ್ತು ಇವರು ಒಟ್ಟಿಗೆ ಸೇರ್ಕೊಂಡು ಬರೆಯೋಣ ಅಂತ ಕೂತ್ವಿ. ಈ ಸಿನಿಮಾ ಬರವಣಿಗೆ ಫಸ್ಟು ಮುಗಿಸಿದ್ವಿ. ಅದಾದಮೇಲೆ ಫಸ್ಟ್ ಕೇಳಿದ್ದವ್ರ ಕ್ವೆಶನ್, ಯಾರು ಡೈರೆಕ್ಟ್ ಮಾಡ್ತಾರೆ ಇದನ್ನು ಅಂತ. 2 ಸೆಕೆಂಡ್ ಅವ್ರ ಕಡೆ ನೋಡ್ತಾ ಇದ್ದೆ, ನೀವೇ ಅಂದೆ. ಸೊ ಆಮೇಲೆ 1 ಡೇ ಟೈಮ್ ಕೊಡಿ ಅಂತ ಹೇಳಿದ್ರು. ಸೊ ಅದ್ರ ನೆಕ್ಸ್ಟ್ ಡೇ ಯಾವಾಗ ಎಸ್ ಅಂತ ಹೇಳಿದ್ರು, ಅಲ್ಲಿಂದ ಹಿಂದಿರುಗಿ ನೋಡಲೇ ಇಲ್ಲ. ಅಂದರೆ ಹಿಡಿದು ಪ್ರೊಡಕ್ಷನ್ ವೈಸ್ ಆಗಲಿ ಅಥವಾ ಇದಕ್ಕೆ ಬೇಕಿರೋ ಕಲಾವಿದರಾಗಲಿ ಟೆಕ್ನಿಷಿಯನ್ಸ್ ಆಗಲಿ ಯಾರು ಬೇಕಿದ್ದಕ್ಕೆ ಇದನ್ನು ನಿಲ್ಲಿಸ್ಬೇಕು ಗೆಲ್ಲಿಸ್ಬೇಕು. ಯಾಕೆಂದರೆ ಇದು ಮರ್ಯಾದೆ ಪ್ರಶ್ನೆ ಎಲ್ಲರದು. ಅಂದರೆ ಒಂದು ಸೆಕೆಂಡ್ ಸ್ಟುಡಿಯೋ ಅಂತ ಹೆಸರಿಟ್ಮೇಲೆ ಸಕದಾಗಿ ಮಾಡಲೇಬೇಕು ಆ್ಯಂಡ್ ಮಾಡಿದ್ದೀವಿ ಅನ್ನೋಂಥ ಒಂದು ಕಾನ್ಫಿಡೆನ್ಸ್. ಸಾಕಷ್ಟು ಜನ ನೋಡಿರೋರು ಅದನ್ನು ಅಪ್ರಿಷಿಯೇಟ್ ಮಾಡಿದ್ದಾರೆ ಆ್ಯಂಡ್ ವೆರಿ ಸೂನ್ ಜನಗಳಿಗೆ ತಲುಪಿಸ್ಬೇಕು ಅನ್ನೋಂಥ ಆಸೆಯಲ್ಲಿ ಒಂದು ಡೇಟ್ ಫಿಕ್ಸ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ಸೊ ಅಫ್ಕೋರ್ಸ್ ಆ ಡೇಟ್ನ ಆಲ್ರೆಡಿ ಹೇಳಿರೋದ್ರಿಂದ ಮಾಧ್ಯಮ ಮಿತ್ರರಿಗೆ, ಅಂದರೆ ನಿಮ್ಮಲ್ಲಿ ಎಷ್ಟು ಪವರ್ ಇದೆ ಅಂತ ಹೇಳಿದ್ರೆ ದೊಡ್ಡದು ಚಿಕ್ಕದು ಅನ್ನೋಂಥದ್ದು ಏನೂ ಇಲ್ಲ. ಸೊ ಯಾವುದೇ ರೀತಿಯಾದಂಥ ಪ್ರಾಜೆಕ್ಟು ಜನಗಳಿಗೆ ತಲುಪಬೇಕು ಅಂತ ಹೇಳಿದ್ರೆ ನಿಮ್ಮಿಂದ ಮಾತ್ರ ಸಾಧ್ಯ. ಸೊ ನಿಮ್ಮೆಲ್ಲರ ಸಹಕಾರ ಬೇಕು. ಆ್ಯಂಡ್ ಒಂದು ಒಳ್ಳೆ ಪ್ರಾಜೆಕ್ಟ್ ಕನ್ನಡದಲ್ಲಿ ಮಾಡಿದ್ದೀವಿ ಆ್ಯಂಡ್ ಎಂಟೈರ್ ಟೀಮ್, ಅಂದರೆ ಎಲ್ಲ ಕನ್ನಡದವರು, ಅಂದರೆ ಈ ರಾ ಟ್ಯಾಲೆಂಟ್ ಅಂತ ಹೇಳ್ತಾರಲ್ಲ, ಸೊ ಅದಕ್ಕೆ ಬೇಕಿರೋರು, ಅಂದರೆ ನಿಮಗೆ ಕಾಸ್ಟಿಂದ ಹಿಡಿದು ಕ್ರೂಯಿಂದ ಹಿಡಿದು ಎಲ್ಲರನ್ನೂ ಒಟ್ಟಿಗೆ ಸೇರಿಸಿ ಇದೊಂದು ಪ್ರಯತ್ನ ಮಾಡಿದ್ದೀವಿ. ಆ್ಯಂಡ್ ಅದರ ಹಿಂದಿರುವಂಥ ಅದರ ನಾವಿಕ ನಮ್ಮ ಡೈರೆಕ್ಟರ್ ನಾಗರಾಜ್ ಸೋಮಿಯಾಜಿಯವರು. ಪ್ಲೀಸ್ ಮನಿ ಸರ್, ಸ್ಟುಡಿಯೋ ಬಗ್ಗೆ ಹೇಳ್ತಿರ್ಬೇಕಾದ್ರೆ ಒಂದು ಒಳಗಡೆ ಡೆಫಿನೆಟ್ಲಿ ಖುಷಿ ಇದೆ, ಬಿಕಾಸ್ 2016ರಲ್ಲಿ ಡಿಜಿಟಲ್ ಕಾಂಟೆಂಟ್ ಅಂತ ಶುರು ಮಾಡಿದಾಗ ಆ್ಯಕ್ಚುಲಿ ಕನ್ನಡದಲ್ಲಿ ಅಷ್ಟು ಯೂಟ್ಯೂಬ್ ಆಗಲಿ ಅಥವಾ ಮಿಕ್ಕಿದ್ದ ಡಿಜಿಟಲ್ ರೆವಲ್ಯೂಷನ್ ಆಗಲಿ ಅಷ್ಟು ಸ್ಟಾರ್ಟ್ ಆಗಿರಲಿಲ್ಲ. ಸೊ ಒಂದು ಶುರು ಮಾಡೋಣ ಅಂತ ಒಂದೇನೋ ಒಂದು ಸಣ್ಣ ಆಸೆ. ಆ್ಯಂಡ್ ಶುರು ಮಾಡಿದ್ದು ಕೂಡ ಶಂಕರ್ನಾಗ್ ಅವರ ಒಂದು ನೆನಪಿನ ದಿನ, ಅವ್ರದ್ದು ಒಂದು ಸಂಕೇತ್ ಸ್ಟುಡಿಯೋ ಅಂತಿತ್ತು. ಆಮೇಲೆ ನಾವು ಇದನ್ನು ಸಖತ್ ಸ್ಟುಡಿಯೋ ಅಂತ ಮಾಡಿ ತುಂಬ ಹತ್ತಿರಲ್ಲಿ ತುಂಬ ಇಷ್ಟಪಡ್ತೀನಿ ಆ ವ್ಯಕ್ತಿನ, ಬಿಕಾಸ್ ಒಂದು ಆಸ್ ಎ ಮೇಕರ್ ಇನ್ನೊಂದು ಆಸ್ ಎ ವಿಷನರಿ. ಅಂದರೆ ಒಂದು 10 ವರ್ಷ 15 ವರ್ಷ ಮುಂದಕ್ಕೆ ಏನು ಯೋಚನೆ ಮಾಡ್ತಿರ್ತಾರೆ, ಆ ಎಲಿಮೆಂಟ್ ತುಂಬ ಇಷ್ಟ ಆಗುತ್ತೆ ಆ ವ್ಯಕ್ತಿ ಬಗ್ಗೆ. ಆ್ಯಂಡ್ ಆ ಇನ್ಸ್ಪಿರೇಷನ್ಲ್ಲ ಅವತ್ತೇ ಶುರು ಮಾಡಿದ್ದು. ಸೊ ಇವತ್ತಿಗೂ ನಾವೇನು ಡಿಜಿಟಲಿ ಮಾಡಿದ್ದೀವಿ ಒಂದು ವೆಬ್ ಸೀರೀಸ್ ಅದೆಲ್ಲ ಓಕೆ, ನೆಕ್ಸ್ಟ್ ಇನ್ನು ಕನ್ನಡದಲ್ಲಿ ಇನ್ನೂ ಓಪನ್ ಅಪ್ ಆಗುತ್ತೆ, ಇನ್ನು ಓ ಟಿ ಟಿಸ್ ಬರುತ್ತೆ, ವೆಬ್ ಸೀರೀಸ್ ಆಗುತ್ತೆ, ಖಂಡಿತವಾಗ್ಲೂ ವೆಬ್ ಸೀರೀಸ್ ಮಾಡೇ ಮಾಡ್ತೀವಿ, ಬಿಕಾಸ್ ಅಷ್ಟು ಕಥೆಗಳನ್ನ ರೆಡಿ ಇಟ್ಕೊಂಡಿದ್ದೀವಿ. ವೈ ನಾಟ್ ಸಿನಿಮಾ ಅಂತ ಯೋಚನೆ ಮಾಡಿ ಈ ಕಥೆನ ಆಯ್ಕೆ ಮಾಡ್ಕೊಂಡಿದ್ದೀವಿ. ಇದು ಮೊದಲನೇ ಹೆಜ್ಜೆ. ಇದು ಬಿಟ್ಟು ಒಂದು ಒಳ್ಳೆ ಲೈನಪ್ ಇಟ್ಕೊಂಡಿದ್ದೀವಿ, ಒಂದು 3-4 ಕಥೆಗಳನ್ನ ಆಲ್ರೆಡಿ ಆಯ್ಕೆ ಮಾಡಿ ಅದರದ್ದು ರೈಟಿಂಗ್ ಪ್ರೋಸೆಸ್ ಮುಗಿಸಿ, ಸೊ ಇದಾದ್ಮೇಲೆ ಇದು, ಇದಾದ್ಮೇಲೆ ಇದು, ಈ ಥರದ ಒಂದು ಒಳ್ಳೆ ಲೈನಪ್ನಲ್ಲಿ ಬರ್ತಿದ್ದೀವಿ. ಸೊ ಈ ಮೊದಲನೇ ಹೆಜ್ಜೆ ಏನಿದೆ ಅದು ಒಂದು ಆಸ್ ಎ ಟೀಮ್, ಅಂದರೆ ಇವಾಗ ನಾನೊಬ್ಬನೇ ಅಂತಲ್ಲ, ಈ ಸಿನಿಮಾ ಗೆದ್ರೆ ಇಲ್ಲಿರುವಂಥ ಇಷ್ಟು ಜನ ಗೆಲ್ತಾರೆ, ಇಷ್ಟು ಜನಕ್ಕೆ ಅವಕಾಶಗಳು ಬರುತ್ತೆ, ಇಷ್ಟು ಜನರ ಟ್ಯಾಲೆಂಟ್ ಆಚೆಗೆ ಬರುತ್ತೆ, ಆ್ಯಂಡ್ ಇವರೆಲ್ಲ ಜನಗಳಿಗೆ ಹತ್ರ ಆಗಬೇಕು ಅಂತೇಳಿದ್ರೆ ಅದೆಲ್ಲ ಮಾಧ್ಯಮದ ಮೂಲಕನೇ ಸಾಧ್ಯ. ಸೊ ಒಂದು ಕೇಳ್ಕೊಳ್ಳೋದೇನು ಅಂತ ಹೇಳಿದ್ರೆ, ಸಿನಿಮಾ ರೆಡಿ ಇದೆ, ಬರ್ತಿದ್ದೀವಿ, ಹಂತ ಹಂತದಲ್ಲಿ ಅದರ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀವಿ. ಬಟ್ ಈಗ ಸದ್ಯಕ್ಕೆ ನಿಮ್ಮಲ್ಲಿ ಶೇರ್ ಮಾಡ್ಕೋಬೇಕಾಗಿರೋ ವಿಷಯ, ನವೆಂಬರ್ 22ನೇ ತಾರೀಕು ಅನ್ನೋವಂಥದ್ದನ್ನ ಫಿಕ್ಸ್ ಮಾಡಿದ್ದೀವಿ. ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಹೊರಗಡೆ ದೇಶಗಳಲ್ಲೂ ಕೂಡ ಅಟ್ ಎ ಟೈಮ್ ಇದು ರಿಲೀಸ್ ಆಗಬೇಕು ಅನ್ನೋಂಥ ಒಂದು ಪ್ಲ್ಯಾನ್ ನಡೀತಿದೆ. ಸೊ ಎಲ್ಲೆಲ್ಲಿ ಕನ್ನಡಿಗರಿದ್ದಾರೆ ಅಂದರೆ ಅವರು ಹೈದರಾಬಾದಲ್ಲಿರ್ಬೋದು, ಮುಂಬೈಯಲ್ಲಿರ್ಬೋದು, ಅಥವಾ US ಅಲ್ಲಿರ್ಬೋದು, ಆಸ್ಟ್ರೇಲಿಯಲ್ಲಿರ್ಬೋದು, ಈ ಸಿನಿಮಾ ಅವ್ರಿಗೆ ತಲುಪಬೇಕು, ಅವ್ರು ನೋಡಬೇಕು, ನೋಡಾದ್ಮೇಲೆ ಅವ್ರ ರಿಯಾಕ್ಷನ್ ನಮ್ಮವ್ರಿಗೂ ವಾಪಸ್ ಬರಬೇಕು. ಆ್ಯಂಡ್ ಆ ಫೀಡ್ಬ್ಯಾಕು ಆ ರಿಯಾಕ್ಷನ್ಸ್ ಜೊತೆಗೆ ಇನ್ನೂ ಮುಂದಕ್ಕೆ ಒಳ್ಳೊಳ್ಳೆ ಸಿನಿಮಾಗಳು ಮಾಡಬೇಕು ಅಂತ ಸಖತ್ನಲ್ಲಿ ನಮ್ಮ ತಂಡದ ಮೂಲಕ ನನ್ನ ಆಸೆ ಆ್ಯಂಡ್ ಎಲ್ಲರ ಆಸೆ. ಸೊ ಇದು ನಮ್ಮ ತಂಡ ಗೆಲ್ಸಿ.